ನಮಸ್ಕಾರ ವೀಕ್ಷಕರೆಲ್ಲರಿಗೂ ಡಿಎಸ್ಆರ್ಸಿ ವ್ಲಾಗ್ ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ನಮ್ಮ ಬಸವನಗುಡಿ ಕರ್ಕೊಂಡು ಬಂದಿದ್ದೀನಿ. ಏನ್ ಹೇಳಿದ್ರೆ ಇವತ್ತು ಬಸವನಗುಡಿಯಲ್ಲಿ ಕಡಲೆ ಕಬ್ಬರ್ಸ ನಡೀತಾ ಇದೆ. ಇದು ಸುಮಾರು 400 ರಿಂದ 500 ವರ್ಷಗಳ ಹಳೆಯ ಒಂದು ಜಾತ್ರೆ ಅಂತ ಹೇಳಬಹುದು. ಬನ್ನಿ, ಯಾವ ಯಾವ ತರ ಕಡಲೆಕಾಯಿ ಮತ್ತೆ ಯಾವ ತರ ಸಾಲ್ಸ್ ಎಲ್ಲ ಓಪನ್ ಮಾಡಿದ್ರು ನೋಡ್ಕೊ ಬರೋಣ ಬನ್ನಿ. सर तेन सर हिंग नड़े नोड़ केमिकल गिमिकल हाकल नोड़ केल्तर मूवत्पा केल्तर अद तेनकाय इपत् रूपये मूव रूपये को नोड़ लाइफ चेंज मे कष्ट नम गए पौडर केमिकल आगे वैटे बरत लाइट बरत ना शाल केरला सर शाल 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 व्यापार ऐन केल्तार नाला तक ऐन आना बे कष्ट बेटा सर मैसे सद बुद्ध बेड फ्लवर कई कटद कई एड मे कई कटोर वाचार ನೋಡಿದ್ರ ಗುರು ಎಷ್ಟು ಜನ ಇದ್ದಾರೆ ಅನ್ಬಿಟ್ಟು ಆಕ್ಚುಲಿ ನಾನು ವ್ಲಾಗ್ ಮಾಡೋದು ಸಕ್ಕತ್ ಕಷ್ಟ ಆಗ್ತಾ ಇದೆ. ಹಾಗಾಗಿ ನೀವು ಸೈಡ್ ಅಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದೀನಿ. ನಿಮ್ಮ ಆಕ್ಚುಲಿ ಅಲ್ಲಿ ಕ್ರೌಡ್ ಮಾತ್ರ ಹೆವಿ ಇದ್ದಾರೆ. ಆಕ್ಚುಲಿ ನಾವು ಏನು ಅನ್ಕೊಂಡಿದ್ರಿ ಜನ ಕಮ್ಮಿ ಇರ್ತಾರೆ ವೀಕ್ ಡೇಸ್ ಅಲ್ವಾ ಅನ್ಬಿಟ್ಟು ಕಾರಣಕ್ಕೆ ಜನ ಕಮ್ಮಿ ಇರ್ತಾರೆ ಅನ್ಕೊಂಡಿದ್ದೆ. ಬಟ್ ಆದ್ರೆ ಹೆವಿ ಜನ ಇದ್ದಾರೆ ಅನ್ನೋ ನೋಡ್ತಿರ್ಬೋದು ನೀವು ಹಿಂದೆ ನೀವು ಎಷ್ಟು ಜನ ಇದ್ದಾರೆ ನೋಡಿ. ಸೈಕ್ ಆಗಿ ಹೋಗ್ತೀರಿ ಇಲ್ಲಿ ಬಂದ್ರೆ. ಆಕ್ಚುಲಿ ನಾಳೆ ಲಾಸ್ಟ್ ಆಕ್ಚುಲಿ ಸೋಮವಾರ ಸ್ಟಾರ್ಟ್ ಆಗಿರೋದು. ಸೋಮವಾರ ಮಂಗಳವಾರ ಮತ್ತೆ ಬುಧವಾರ ಇರುತ್ತೆ ಅಷ್ಟೇ. ಇವತ್ತು ಮಂಗಳವಾರ ಅಲ್ವಾ, ನಾಳೆ ಲಾಸ್ಟ್ ಆಗಿರುತ್ತೆ. ನೋಡ ನೋಡ ಇಷ್ಟು ಚಂದ ಅಲ್ಲ.
ಸಕ್ಕದಾಗಿದೆ ಮಾತ್ರ ಸಕ್ಕದಾಗ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದ್ರೆ ನೀವು ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ನೀವು ಫ್ರೆಂಡ್ಸ್ ಜೊತೆ ಬರ್ಬೇಕು ಇಲ್ಲಾಂದ್ರೆ ಭಾರಿ ಕಷ್ಟ ಒಬ್ಬೊಬ್ರೆ ಬರಗ್ರೆ ಸಕ್ಕತ್ ಬೇಜಾರಾಗ್ಬಿಡುತ್ತೆ ಮಾತ್ರ ಒಬ್ಬೊಬ್ರೆ ಬಂದ್ರೆ ಮಾತ್ರ ನೀವು ಫ್ರೆಂಡ್ಸ್ ಜೊತೆ ಬಂದ್ರೆ ಮಾತ್ರ ಒಳ್ಳೆ ಎಂಜಾಯ್ ಮಾಡ್ಬೋದು ಕ್ರೌಡ್ ಮಾತ್ರ ವಿವಿ ಇದೆ ಗುರು ನಾವೇ ಅನ್ಕೊಂಡ್ರಿ ಜನ ಕಮ್ಮಿ ಇರ್ತಾರೆ ಸೋಮವಾರ ಅಲ್ವಾ ಅಂತ ಅನ್ಕೊಂಡ್ರಿ ಬಟ್ ಈ ತರ ಜನ ಇರ್ತಾರೆ ನಿಜ ಅನ್ಕೊಂಡಿರ್ಲ ಗುರು ಸೈಕ್ ಆಗಿದಾರ ಮಾತ್ರ ಜಾಗ ಮಾತ್ರ ನೋಡಿ ಎಷ್ಟು ಜನ ಇದಾರೆ ನೋಡಿ ನಮ್ ಹಿಂದೆ ನೋಡ್ಬೋದು ನಮ್ ಈ ಕಡೆ ನೋಡಿ ಎಷ್ಟು ಜನ ಇದಾರೆ ನೋಡಿ ಈ ಕಡೆ ಎಲ್ಲ ಹೆಂಗಿದೆ ಜನ ಮಾತ್ರ ಸೈಕ್ ಆಗಿದೆ நூறு ಈ ಜಾತ್ರೆ 400-500 ವರ್ಷಗಳ ಹಳೆಯ ಜಾತ್ರೆ ಗುರು ಇದು ಏನಿಲ್ಲ ಅಂದ್ರು ನಿಮ್ಗೆ ಇದಕ್ಕೊಂದು ಕತೆ ಈ ಜಾತ್ರೆ ನಡೆಯೋದಕ್ಕೊಂದು ಕತೆ ಇದೆ ಏನಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇವಾಗ ಬಸವನಗುಡಿ ಅಂತ ಕರೀತಾರಲ್ಲ ಈ ಬಸವನಗುಡಿಯನ್ನ ಸುಂಕೇನಹಳ್ಳಿ ಅಂತ ಕರೆಯೋರಂತೆ ಮತ್ತೆ ಇಲ್ಲಿ ಸುತ್ತಮುತ್ತಲ ಇರುವಂತ ಮಾವಳ್ಳಿ ಮತ್ತೆ ಗುಟ್ಟಳ್ಳಿ ಮತ್ತೆ ಸುತ್ತಮುತ್ತಲ ಅದು ಹೊಸಕೇರಳ್ಳಿ ಅಂತಿದೆಯಲ್ಲ ಇದೆಲ್ಲಾ ಗ್ರಾಮದಲ್ಲೂ ಆಗಿನ ಕಾಲದಲ್ಲೆಲ್ಲ ಕಡಲೆಕಾಯಿಗಳು ಬೆಳೆಯೋರಂತೆ ಆ ಕಡಲೆಕಾಯಿನ ಪೌರ್ಣಮಿ ಟೈಮಲ್ಲಿ ಒಂದು ಬಸವ ಬಂದೇ ನೈಟ್ ತಲುಪಂದು ತಿನ್ಕೊಂಡು ಓಡೋದಂತೆ ಈ ಕಾರಣಕ್ಕೆ ರೈತರಿಗೆಲ್ಲ ಫುಲ್ ನಷ್ಟ ಆಗೋ ಕಾರಣ ಒಬ್ಬ ರೈತ ಏನ್ ಮಾಡ್ತಾನೆ ನೈಟ್ ಎಲ್ಲ ನಿಂತ್ಕೊಂಡು ಇದಕ್ಕೆ ಕಾವಲು ಕಾಯ್ದು ಆ ಬಸವಣ್ಣನ ಹಿಡಿಬೇಕು ಅಂತ ಏನ್ ಮಾಡ್ತಾನೆ ಆವಾಗ ಬಸವಣ್ಣ ಅವನ ಮುಂದೆ ಕಾಣಿಸ್ಕೊಳ್ಳುತ್ತೆ ಆಗ ಅವನೇನ್ ಮಾಡ್ತಾನೆ ಹಿಂಬಾಲಿಸ್ಕೊಂಡು ಹೋದಾಗ ಅದೊಂದು ಬೆಟ್ಟ ಗುಡ್ಡ ಮೇಲೆ ಹೋಗಿ ಒಂದು ಗುಡ್ಡ ಮೇಲೆ ಮಾಯ ಆಗ್ಬಿಡುತ್ತೆ ಅಂತ ಇವ್ರಿಗೆ ಒಂಥರ ಆಶ್ಚರ್ಯ ನಮ್ಮ ಹಳ್ಳಿಯಲ್ಲಿ ಇರೋರಂತೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ ಏನ್ ಗುರು ಈ ತರ ಮಾಯ ಆಗೋತಿಲ್ಲ ಅಂತ ಆಮೇಲೆಲ್ಲ ಹುಡುಗರು ಸರಿ ಹಳ್ಳಿ ಜನಗಳೆಲ್ಲ ಬಂದು ನೋಡಿದ್ಮೇಲೆ ಆ ಬಸವಲ್ಲಿ ಕಲ್ಲಾಗಿತ್ತಂತೆ ಸೊ ಅವಾಗ ಅವ್ರಿಗೆ ಅರಿವಾಗುತ್ತೆ ಇದೊಂದು ದೈವದ ಸಂಕಲ್ಪ ಅನ್ಬಿಟ್ಟು ಅರಿವಾಗುತ್ತೆ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ತಪ್ಪು ಕಾಣಿಕೆಯಾಗಿ ಪ್ರತಿ ವರ್ಷ ಈ ತರ ಕಡಲೆಕಾಯಿ ಅವ್ರು ಬೆಳೆದಿರುವಂತ ಕಡಲೆಕಾಯಿನ ಫಸ್ಟ್ ದೇವರಿಗೆ ಸಮರ್ಪಣೆ ಮಾಡಿ ಮತ್ತೆ ಭಕ್ತಾದಿಗಳು ಹಂಚ್ತಾರೆ ಮತ್ತೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಇಲ್ಲಿ 3 ದಿನದ ಕಾಲ ಜಾತ್ರೆ ನಡೀತದೆ ಸೋಮವಾರ ಮಂಗಳವಾರ ಮತ್ತೆ ಬುಧವಾರ ಅದಾದ ನಂತರ ನಮ್ಮ ನಾಡ ಪ್ರಭು ಕೆಂಪೇಗೌಡರು ಈ ಜೀರ್ಣೋದ್ಧಾರ ಮಾಡ್ತಾರೆ ದೇವಸ್ಥಾನನ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ನನ್ನ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಹಂಚ್ಕೊಳ್ಳಿ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.